ಬಿಜೆಪಿ ಹಾಗೂ ಜೆ ಡಿ ಎಸ್ ಕಡೆಯಿಂದ ಪಾದಯಾತ್ರೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿಗೆ ಎಂಟ್ರಿ ಆಯಿತು. ಮೈಸೂರಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಮೈಸೂರು ಗಡಿಯಲ್ಲಿ ತಡೆ ಹಿಡಿಯಲಾಯಿತು. ಪಾದಯಾತ್ರೆ ತಡೆದಿರುವಂತಹ ಪೊಲೀಸರ ಜೊತೆ ನಾಯಕರು ವಾಗ್ವಾದಕ್ಕೆ ಇಳಿದ್ರು. ಮೈಸೂರಿನ ಸಿದ್ಧಲಿಂಗಾಪುರ ಬಳಿ ಯಾತ್ರೆಯಲ್ಲಿ ಇವತ್ತು ಹೈಡ್ರಾಮನೇ ಆಯಿತು. ಪೊಲೀಸರ ನಡೆ ಖಂಡಿಸಿ ಪ್ರತಿಭಟನೆಯಲ್ಲಿ ಮುಂದಾಗಿದ್ರು ಕಾರ್ಯಕರ್ತರು. ಕಾಂಗ್ರೆಸ್ ಸಮಾವೇಶ ಇರುವಂತಹ ಹಿನ್ನೆಲೆಯಲ್ಲಿ ಪಾದಯಾತ್ರೆಯನ್ನ ತಡೆ ಹಿಡಿಯಲಾಯಿತು. ಸಮಸ್ಯೆ ಆಗೋದು ಬೇಡ, ಅಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ. ಇನ್ನು ಇಲ್ಲಿ ಸೇರಿರುವಂತಹ ಜನ ನೋಡ್ತಾ ಇದ್ರೆ ಏನೋ ಒಂದು ಆಗ್ಬಿಡಬಹುದು. ಸೊ ಆ ರೀತಿಯ ಮುಂಜಾಗ್ರತಾ ಕ್ರಮವಾಗಿ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಹೊತ್ತಿಗೆ ತಡೆ ಹಿಡಿಯಲಾಯಿತು. ಆದರೆ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಮಾತ್ರ ಕೇಳಲಿಲ್ಲ. ಸೊ ಗೊಂದಲ ಆಗಬಾರ್ದು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಪೊಲೀಸರಿಂದ ತಡೆ ಹಿಡಿಯಲಾಯಿತು. ಪೊಲೀಸರ ನಡೆ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು ಋಣಾಕ್ರೋಶವನ್ನು ಹೊರಹಾಕಿದರು. ಈಗ ಅವರಿಗೂ ಕೂಡ ಗೊತ್ತಿದೆ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಹಾಗಾಗಿ ನಮ್ಮನ್ನು ಬಿಡ್ತಾ ಇಲ್ಲ ಅಂತೇಳಿ. ಆದರೂ ಕೂಡ ಗುಂಪಲ್ಲಿ ಗೋವಿಂದ ಅಂತ ಹೇಳ್ತಾರಲ್ಲ ಹಂಗೆ ಇದು. ಸಾಕಷ್ಟು ಜನ ಬಂದಿರ್ತಾರೆ, ಒಬ್ಬರು ಮಾತು ಈಗ ಒಬ್ಬರು ಮಾತು ಕೇಳೋದು ಭಾಳ ಕಷ್ಟ. ಅಲ್ಲಿ ಒಂದು ಸಾವಿರಾರು ಜನ ಇದ್ದರೆ ಕೆಲವೊಂದಿಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಕೂಡ ಮಾಡಿರ್ತಾರೆ. ಏನೇ ಇದ್ದರೂ ಕೂಡ ಮುಂದಗ್ಗಣ ಏನೇ ಒಂದು ಆಗಲಿ ಅಂಥೇಳಿ ಹಂಗಾಗೋದು ಬೇಡ ಅಂಥೇಳಿ ಆರಂಭದಲ್ಲಿ ಯಾವಾಗ ಈ ಪಾದಯಾತ್ರೆ ಮೈಸೂರಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ತಡೆ ಹಿಡಿದ್ರು. ಆರಂಭದಲ್ಲಿ ಗೊಂದಲ ಆಯಿತು, ಗಲಾಟೆ ಕೂಡ ಆಯಿತು. ನೋಡಿ ಪೊಲೀಸರ ನಿಯೋಜನೆ ಯಾವ ರೀತಿ ಆಗಿದೆ ಅಲ್ಲಿ ಅಂಥೇಳಿ, ಅವರ ಪಾದಯಾತ್ರೆಯನ್ನು ತಡೆಯೋದಕ್ಕೆ ಆಮೇಲೆ ಬಿಟ್ರಂತೆ, ಆಮೇಲೆ ಬಿಟ್ಟಿದ್ದಾರೆ. ಸೊ ಬಿಜೆಪಿ ಜೆ ಡಿ ಎಸ್ ಪಾದಯಾತ್ರೆಗೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆ ಹಿಡಿಯಲಾಗುತ್ತೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೋಸ್ತಿಗಳು ಧಿಕ್ಕಾರದ ಘೋಷಣೆಯನ್ನು ಕೂಗ್ತಾರೆ. ವಿಜಯೇಂದ್ರ ಆಗಿರ್ಬೋದು, ಅಶ್ವಥ್ ನಾರಾಯಣ್, ಸಿ ಟಿ ರವಿ ಸೇರಿ ನಾಯಕರನ್ನು ತಡೆ ಹಿಡಿಯಲಾಗುತ್ತೆ. ಮೈಸೂರಲ್ಲಿ ದೋಸ್ತಿಗಳ ಪಾದಯಾತ್ರೆಗೆ ಪೊಲೀಸರು ಬ್ರೇಕ್ ಹಾಕಿರುವಂಥ ಹಿನ್ನೆಲೆಯಲ್ಲಿ ಗಲಾಟೆ ಕೂಡ ಆಗುತ್ತೆ. ಸ್ಥಳದಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಕೂಡ ಮಾಡಲಾಯಿತು. ಮೈಸೂರಿನ ಕಡೆಗೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರು ನುಗ್ಗುವಂಥ ಪ್ರಯತ್ನಕ್ಕೂ ಕೂಡ ಮುಂದಾದರು, ಆದರೆ ಬಿಡಲಿಲ್ಲ. ಕಾರ್ಯಕ್ರಮ ಇತ್ತು ಆ ಸಂದರ್ಭದಲ್ಲಿ. ಹಂಗಾಗಿ ಯಾಕೆ ಅಂತಂದರೆ ಸಹಜವಾಗಿ ಗೊತ್ತಿರುವಂಥ ವಿಚಾರ, ಯಾಕೆಂದರೆ ಅವರ ಮನಸ್ಥಿತಿ ಹೆಂಗಿರುತ್ತೋ, ಇವರ ಮನಸ್ಥಿತಿ ಹೆಂಗಿರುತ್ತೋ, ರಾಜಕಾರಣ ರಾಜಕೀಯ ಅನ್ನೋದೇ ಹೆಂಗೆ, ಸುಮ್ಮನೆ ಅಂತೂ ಇರೋದಿಲ್ಲಲ್ಲ. ಅವ್ರೇನೋ ಬೈಯೋದು, ಇವರು ಅದಕ್ಕೆ ಉತ್ತರವನ್ನು ಕೊಡೋದು, ಆಮೇಲೆ ಕಾರ್ಯಕರ್ತರು ಒಬ್ಬೊಬ್ಬರು ಹೊಡೆದಾಡ್ಕೊಳ್ಳೋದು, ಅಂಥ ಘಟನೆ ಆಗುತ್ತೆ, ಸಾಕಷ್ಟು ಆಗಿದ್ದಾವೆ. ಸೊ ಹಂಗಾಗಿ ಅದನ್ನು ತಡೆ ಹಿಡಿಯೋದಕ್ಕೆ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ರಾಜ್ಯ ಪೊಲೀಸರಿಂದ ಈ ಒಂದು ಪಾದಯಾತ್ರೆಯನ್ನು ಸ್ವಲ್ಪ ಮಟ್ಟಿಗೆ ಅಂದರೆ ಕೆಲ ಹೊತ್ತಲ್ಲಿ ಮಾತ್ರ ಅದನ್ನು ತಡೆ ಹಿಡಿಯಲಾಯಿತು. ಅಂತಿಮವಾಗಿ ಗಲಾಟೆ ಆದ ನಂತರ ಏನಾದರೂ ಮಾಡ್ಕೊಳ್ಳಿ ಆ ಕಡೆ ಅಂತ ಬಿಟ್ಟರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.